Hi, hello, welcome back to my channel Chandana Vlogs. ಬೆಳಗ್ಗೆ ಎದ್ದ ತಕ್ಷಣ ನಾನು ಹಸ್ಬೆಂಡ್ ವಾಕ್ ಹೋಗಿ ಬಂದ್ವಿ. ಸೊ ಅಷ್ಟರಲ್ಲಿ ಅವಳು ಎದ್ಬಿಟ್ಟಿದ್ಲಲ್ಲ, ಅದಕ್ಕೆ ಹಂಗೆ ಮಾಡ್ತಾ ಇದ್ದಾಳೆ, ನಾನು ಬಿಟ್ಟೋಗಿದ್ಯಾ ಅಂತ. ಹಾಯ್ ಹಾಯ್ ಯಶಿಕಾ, ಬಾ ಮುತ್ತಗಳು ಮಮ್ಮಿಗೆ, ಅಮ್ಮ ಮುತ್ತಗಳು. ಹ್ಞೂ ಪಾವು 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 ತೋರಿಸ್ತೀನಿ ಬಾ. ಎಲ್ಲ ಬೈರಿ ಬೈರಿ ಒಳಗೆ ಒಳಗೆ ಬೈರಿ ಒಳಗೆ ಸರಿ ಇಲ್ಲ ಹೇಳು ಬೈರಿ ಇವಳಿಗೆ. ಯಶಿಕ ನಿಂಗೆ ಬೈಲ ನಾನು, ಹೆಂಗಳ್ತಿ ಅಳು 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 ನಗು ನಗು. ಈ ಏನು ಕೆಮ್ಮು 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 ಏಷ್ ಕನ್ನಡಿ ಕನ್ನಡಿ ಕಣ್ಣು ಕಣ್ಣು ಮುತ್ತುಕಡು ಊಟ ಆಯ್ತಾ ಊಟ 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 ಹಿಡ್ಕೊಂಡಾಗ ಹಿಡ್ಕೊಂಡಾಗ ಇವಳನ್ನೆಲ್ಲ ಏ ಚಿಲ್ತಾರಿ ಚಿಲ್ತಾರಿ ಏಟ್ ಬೇಕಾ ಇದೆಲ್ಲ? ಏನ್ ಬಟ್ಟೆ ಮಲಗಿದಾಗ ಸುಸ್ಸು ಮಾಡಿ ಮಾಡಿ ನಿಲ್ಸಿರೋ ಬಟ್ಟೆ? ಎಲ್ಲಿಗೆ ಚಿಪ್ಸಲ್ಲಿ ಚಿಪ್ಸು ಇಲ್ಲಿ ಚಿಪ್ಸಲ್ಲಿ ಚಿಪ್ಸ್ ಎಲ್ಲ ಎಲ್ಲಿ ಇಲ್ಲಿ ಇಲ್ಲಿ ಚಿಪ್ಸ್ ಇಲ್ಲಿ ಅಲ್ಲಿ ಚಿಪ್ಸು ಇಲ್ಲಿ ಚಿಪ್ಸ್ ಇಲ್ಲಿ ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ ಚಾಕ್ಲೇಟ್ ಎಲ್ಲಿ ಎಲ್ಲಿ ಚಾಕ್ಲೇಟ್ ಬೈ ಚಾಕ್ಲೇಟ್ ಏನು ತಿನ್ಕೊಂಡಿದೀರ ನಂದು ಯಶಿಕಾ ಅಮ್ಮ ಬುವಾ ಬುವಾ ತಾತ 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 ಅಮ್ಮ ಅಪ್ಪ ಪಾಪ ಪಾಪು ಪಾಪು ಬಾಬು ಅಲ್ಲಿ ನೋಡ್ತಾಳು ಪಾಪು ಬಾಬಿಲ್ಲ 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 ಕಿಕಿ ಕಿ ಕಿಕಿ ಕಿಕಿ ಅಣ್ಣ ಅಣ್ಣ ಅಕ್ಕ ಅಣ್ಣ 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 ಏ ಪಾತ್ರೆ ತೊಳಿತೀನಿ ಬಟ್ಟೆ ತೊಳೆಯೋದನ್ನೆಲ್ಲ ವೀಡಿಯೋ ಮಾಡಿದಾರಲ್ಲ ಅವ್ರು ಅಂತ ಅನ್ಕೊಬಿಡಿ. ಯಾರೋ ಸ್ವಲ್ಪ ಜನ ಕೇಳಿದ್ರು ನೀವು ಲಾಂಗ್ ನೈಲ್ಸ್ನ ಬಿಟ್ಟಿರ್ತೀರ ಅಲ್ವಾ, ನಿಮ್ಮ ಮನೇಲಿ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದೆಲ್ಲ ಮಾಡಲ್ವಾ, ಮೃದುವಾಗಲ್ಪ ಅವಾಗ ಅಂತ. ಸೊ ನಾನು ಮಾಡ್ತೀನಿ ಬಟ್ ಅದು ಮೃದುವಾಗಲ್ಲ ಏನೋ ನನಗೆ ಗೊತ್ತಿಲ್ಲಪ್ಪ ಏನಕ್ಕಂತ. ನಾನು ತುಂಬ ಕೇರ್ಫುಲ್ಲಾಗಿನೇ ಎಲ್ಲ ಮಾಡ್ಕೋತೀನಿ ಕೆಲಸಗಳನ್ನ, ಅದಕ್ಕೆ ತೋರಿಸಿದ್ದೀನಿ ಅಷ್ಟೇ. ಇದು ನನ್ನ ಫಸ್ಟ್ ವೀಡಿಯೋ ಅನಿಸುತ್ತೆ, ನಾನು ಆಲ್ಮೋಸ್ಟ್ ಕೆಲಸ ಮಾಡೋದೆಲ್ಲ ಹಾಕೋದಿಲ್ಲ. ನಾನು ಏನಿದ್ರು ಏನಾದ್ರು ತರ್ತೀನಿ ಅಂದರೆ ಏನಾದರೂ ಇನ್ಫಾರ್ಮೇಷನ್ ಥರ ಇದ್ದರೆ ಯೂಸ್ಫುಲ್ ಆಗೋದ್ರೆ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇಲ್ಲಿ
ನನ್ನ ಬಟ್ಟೆಗಳಿಗೆ ನನ್ನ ಡ್ರೆಸ್ಸಸ್ಗಳಿಗೆ ನಾನು ಯಾವುದನ್ನ ಹೊಸದನ್ನ ತೊಗೊಂಡ್ರೆ ಇಲ್ಲ ನನಗೆ ಪ್ರಮೋಷನ್ಸ್ಗೆ ಯಾರಾದರೂ ಕೊಟ್ಟರೆ ಅದು ಲೂಸ್ ಲೂಸ್ ಆಗಿದ್ರೆ ನನ್ನ ಬಾಡಿ ಫಿಟ್ಟಿಂಗ್ಗೆ ನಾನೇ ಸ್ಟಿಚ್ ಹಾಕ್ಕೋತೀನಿ. ನಮ್ಮಮ್ಮ ಟೈಲರ್ ಆಗಿರೋದ್ರಿಂದ ನಮ್ಮನೇಲೆ ಮಿಷಿನ್ಸ್ ಇದೆ, ಸೊ ನಾನೇ ಸ್ಟಿಚ್ ಹಾಕ್ಕೋತೀನಿ. ಅಮ್ಮನ ಹತ್ರ ಹಾಕ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಮನೇಲಿ ಮಿಷಿನ್ ಇದ್ಮೇಲೆ ಕಲಿತೆ ಕಲ್ತಿರ್ತಾರಲ್ವ, ಜಸ್ಟ್ ಸ್ಟಿಚ್ ಹಾಕ್ಕೋತೀನಿ ಅಷ್ಟೇ. ನನಗೆ ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಏನಂತಾರೆ ಡಿಸೈನ್ ಎಲ್ಲ ಮಾಡಿ ಹೊಲೋದಕ್ಕೆ ಬರೋದಿಲ್ಲ. ನಾನು ಜಸ್ಟ್ ಹಿಂಗೆ ಬಾಡಿ ಫಿಟ್ಟಿಂಗ್ಗೆ ಸ್ಟಿಚ್ ಮಾಡ್ಕೋತೀನಿ. ಉತ್ಸವ ಇತ್ತು ಇಲ್ಲೇ, ನನ್ನ ಫ್ರೆಂಡ್ಸ್ ಎಲ್ಲ ಮಾಡಿದರು. ಸೊ ಅಲ್ಲಿ ಮುಗಿಸ್ಕೊಂಡು ನೈಟ್ ಒಂದು ರಿಸೆಪ್ಷನಿಗೆ ಬಂದಿದ್ವಿ. ನನ್ನ ಫ್ರೆಂಡ್ ರಿಸೆಪ್ಷನ್ ಇತ್ತು, ನಮ್ಮ ಪಕ್ಕನೇ ಸಾವಿತ್ರಮ್ಮ ಕರಿಯಪ್ಪ ಗೌಡ ಅಂತ ಒಂದು ಚೌಟ್ರಿ ಇದೆ, ಅಲ್ಲಿ ನನ್ನ ಫ್ರೆಂಡ್ ರಿಸೆಪ್ಷನ್ ಇತ್ತು. ಸೊ ಅಲ್ಲಿ ಒಂದು ಹಂಗೆ ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದಿದ್ವಿ. ಆ್ಯಂಡ್ ರಿಸೆಪ್ಷನ್ ಕೂಡ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಾಯಿತು. ಹಾಯ್ ಮಾಡು ಪಾಪುಗೆ. ಹಾಕಿರುವಂತಹ ಸ್ಯಾರಿ ನನ್ನ ಮದುವೆ ರಿಸೆಪ್ಷನ್ದು, ಬ್ಲೌಸಸ್ ಎಲ್ಲ ನಾನು ಇಲ್ಲೇ ಸ್ಟಿಚ್ ಮಾಡಿಸಿದ್ದು, ಅಮ್ಮನೇ ಸ್ಟಿಚ್ ಮಾಡೋದು. ನಾವು ಯಶಿಕನ್ಗೆ ಚಿಕ್ಕದಿಂದಾನೆ ಅವಳಿಗವಳೇ ತಿನ್ನೋತಾನೆ ನಾವು ಅಭ್ಯಾಸ ಮಾಡಿಸಿದ್ವಿ. ಯಾಕಂದ್ರೆ ಏನಾದ್ರು ಫಂಕ್ಷನ್ ಕರ್ಕೊಂಡು ಹೋದಾಗ ಅವಳಿಗೂ ತಿನ್ಸ್ಕೊಂಡು ನಾವು ತಿನ್ನೋದಕ್ಕಾಗಲ್ಲ, ತುಂಬ ಲೇಟ್ ಆಗ್ಬಿಡುತ್ತೆ. ಅವಳಿಗೆ ಒಂದು ಎಲೆ ಹಾಕಿ ಆ ಥರ ಊಟ ಮಾಡೋಕೆ ಬಿಟ್ಬಿಡ್ತೀವಿ. ಅವಳಿಗೆ ಯಾವ್ದು ಇಷ್ಟನೋ ಎಷ್ಟು ಆಗುತ್ತೋ ಅಷ್ಟು ತಿಂದ್ಬಿಡ್ತಾಳೆ. ಆಮೇಲೆ ಅವಳು ಊಟನೇ ಮಾಡೋದಿಲ್ಲ, ಆ ಕಾಳು ಈರುಳ್ಳಿ ಆದರೆ ತಿನ್ನೋದಿಲ್ಲ ಅಂತ ಅನ್ನೋದಿಲ್ಲ, ಎಲ್ಲನೂ ತಿಂತಾಳೆ ಚೆನ್ನಾಗಿ. ಅವಳು ಪಾಡಿಗಳು ಊಟ ಮಾಡಿಕೊಂಡು ಇರ್ತಾಳೆ, ನಮಗೆ ಅಷ್ಟು ಕಿರಿಕಿರಿ ಅನಿಸಿದಿಲ್ಲ. ಸೊ ಗುಡ್ ಗರ್ಲ್ ಅದರಲ್ಲಿ. ನೆಕ್ಸ್ಟ್ ಒಂದು ನೆಕ್ಸ್ಟ್ ಡೇ ನಾನು ಆಡಿಷನ್ಗೆ ಹೋಗಿದ್ದೆ, ಸೊ ಅದನ್ನು ಇದರಲ್ಲೇ ಆ ಕ್ಲಿಪ್ನ ಹಾಕಿದ್ದೀನಿ. ಯಾರು ಇಲ್ದೇ ಇರೋ ಊರಿಗೆ, ನೋವೇ ಇಲ್ದೇ ಇರೋ ಜಾಗಕ್ಕೆ ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ಈ ನೋವುಗಳಿಂದ, ಈ ಬಂಧನಗಳಿಂದ ಬಿಡಿಸ್ಕೊಡೋಣ. ನಡಿ ಶಿವು, ನಡಿ ಶಿವು. ಆಡಿಷನ್ ಮುಗಿಸ್ಕೊಂಡು ಬಂದ ತಕ್ಷಣ ಅದೇ ರಿಸೆಪ್ಷನ್ ಆಯ್ತಲ್ವಾ, ಅದು ಬೀಗ್ ರೂಟ ಇತ್ತು ನೆಕ್ಸ್ಟ್ ಡೇ. ಸೊ ನಾವು ಬೀಗ್ ರೂಟಕ್ಕೆ ಬಂದಿದ್ದೀವಿ ತೋಟದ ಮನೇಲಿ. ಚೆನ್ನಾಗಿದೆ ಅಲ್ಲ, ಸೂಪರ್ಬ್ ಆಗಿತ್ತು. ಸರೌಂಡಿಂಗ್ ಕೂಡ ಚೆನ್ನಾಗಿತ್ತು, ತೋಟದ ಮನೆ ಕೂಡ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ಕೂತಿದ್ವಿ, ಅಲ್ಲಿ ಎಲೆ ಅಡಿಕೆ ಇತ್ತಲ್ವಾ, ಅದನ್ನು ಹಾಕಿ ಕೊಡ್ತಾ ಇದ್ದೆ. ಸರಿ ಬರಲ್ಲ ಜಾಸ್ತಿ ಕೊಡ್ತಾರಂತೆ ಸ್ವಲ್ಪ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.